ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆ ಕುರುಟಗೆರೆ ತಾಲೂಕು ವಡ್ಡಗಿರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ನಡಿಗೆ ಕಾರ್ಯಕ್ರಮ ನಡೆಯಿತು. ಕೊರಟಗೆರೆ ತಾಲೂಕು ವಡ್ಡಗೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಮನೆ ಮನೆಗೂ ಕಾಂಗ್ರೆಸ್ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮನೆಗಳಿಗೆ ಭೇಟಿ ನೀಡಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಪುಸ್ತಕ ನೀಡಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲು ಮನವಿ ಮಾಡಿದರು. ಇದಕ್ಕೂ ಮೊದಲು ವಡ್ಡಗೇರಿಯ ವೀರಗಂಗಮ್ಮ ಹಾಗೂ ಆಂಜನೇಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿದರು. ಇದರ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಡಾ ಜಿ ಪರಮೇಶ್ವರ್, ಕಾಂಗ್ರೆಸ್ ಸರ್ಕಾರದ ಸಾಧನೆಯ ಕಿರುಹೊತ್ತಿಗೆಯನ್ನು ರಾಜ್ಯದ 1,10,00,000 ಮನೆಗಳಿಗೆ ತಲುಪಿಸುವ ಗುರಿ ಹೊಂದಲಾಗಿದೆ. ಪಕ್ಷದ ಕಾರ್ಯಕರ್ತರು ಅವರ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಪಕ್ಷದ ಪರವಾಗಿ ಪ್ರಚಾರ ನಡೆಸಬೇಕೆಂದು ಹೇಳಿದರು. ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ಮತ್ತು 224 ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿ 223 ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ರು. ಎತ್ತಿನಹೊಳೆ ಯೋಜನೆ ಈ ಭಾಗಕ್ಕೆ ವರದಾನವಾಗಲಿದೆ. ಮುಂದಿನ ಜೂನ್ ವೇಳೆಗೆ ಈ ಯೋಜನೆಯ ನೀರು ಹಾಸನ ಜಿಲ್ಲೆ ಅರಸೀಕೆರೆ ತಲುಪಲಿದೆ. ಕೌಶಲ್ಯಾಭಿವೃದ್ಧಿ ಯೋಜನೆಯಡಿ 500,000 ಜನರಿಗೆ ತರಬೇತಿ ನೀಡಿ 35,000 ಜನರಿಗೆ ಉದ್ಯೋಗ ನೀಡಲಾಗಿದೆ ಎಂದು ಡಾ ಪರಮೇಶ್ವರ್ ಹೇಳಿದರು. ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಮಾತನಾಡಿ, ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಕೊರಟಗೆರೆ ಕ್ಷೇತ್ರದಿಂದ ಡಾ ಜಿ ಪರಮೇಶ್ವರ್ ಅವರನ್ನು ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು. ಆ ಒಂದು ಬದಲಾವಣೆಗೆ 2018 ನಡೀತಕ್ಕಂತ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಆ ಬದಲಾವಣೆಗೆ ತರಲಿಕ್ಕೆ ತಾವು ಮನಸ್ಸು ಮಾಡಬೇಕು ಅಂತ ತಮ್ಮನ್ನ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಉಸ್ತುವಾರಿ ಅನಿಲ್ ಪಾಟೀಲ್, ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ತೆಂಗುನಾರು ಅಭಿವೃದ್ಧಿ ನಿಗಮ ಅಧ್ಯಕ್ಷ ವೆಂಕಟಾಚಲಯ್ಯ, ಜಿಲ್ಲಾ ಪಂಚಾಯತಿ ಸದಸ್ಯ ನಾರಾಯಣ ಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ಮೊದಲಾದವರು ಭಾಗವಹಿಸಿದ್ದರು. ವೈದ್ಯರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಕುಣಗಲ್ನಲ್ಲಿ ವೈದ್ಯರು ಆರೋಗ್ಯ ಸಿಬ್ಬಂದಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಜಮೀನು ಗಲಾಟೆಯಲ್ಲಿ ಮೃತಪಟ್ಟ ವ್ಯಕ್ತಿಯ ಸಂಬಂಧಿಕರು ಕರ್ತವ್ಯ ನಿರತ ಸರ್ಕಾರಿ ಆಸ್ಪತ್ರೆ ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಕಪ್ಪು ಪಟ್ಟಿ ಧರಿಸಿ ಸೋಮವಾರ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಆಸ್ಪತ್ರೆ ವೈದ್ಯರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಡಾ ಶ್ರೀನಾಥ್ ನೇತೃತ್ವದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಜಮಾವಣೆಗೊಂಡ ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿ, ಭಾನುವಾರ ಮೃತನ ಸಂಬಂಧಿಕರು ವೈದ್ಯ ಡಾ ಶಶಾಂಕ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದನ್ನು ತೀವ್ರವಾಗಿ ಖಂಡಿಸಿ ಘೋಷಣೆ ಕೂಗಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಡಾ ಶ್ರೀನಾಥ್, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಲಿ ಸಿಬ್ಬಂದಿಗಳಾಗಲಿ ಯಾವುದೇ ವ್ಯಕ್ತಿಯ ಪ್ರಾಣ ರಕ್ಷಣೆಗೆ ಕೈಲಾದ ಪ್ರಯತ್ನ ಮಾಡುತ್ತಾರೆ. ಇದರ ಹೊರತಾಗಿ ಕೆಲವೊಮ್ಮೆ ಬೇರೆ ಬೇರೆ ಸ್ಥಿತಿಗೆ ಅನುಗುಣವಾಗಿ ರೋಗಿಯ ಪ್ರಾಣಹರಣವಾಗುತ್ತದೆ. ಇದರಲ್ಲಿ ವೈದ್ಯರಾಗಲಿ ವೈದ್ಯಕೀಯ ಸಿಬ್ಬಂದಿಗಳ ಯಾವ ನಿರ್ಲಕ್ಷ್ಯವಾಗಲಿ ಇರುವುದಿಲ್ಲ. ಆದರೂ ಕಷ್ಟಪಟ್ಟು ಸೇವೆ ಸಲ್ಲಿಸುವ ವೈದ್ಯರು ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸುವುದು ಗಂಭೀರ ಅಪರಾಧವಾಗುತ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಅವಲೋಕಿಸಬೇಕು, ವೈದ್ಯರು ಪ್ರಾಣ ರಕ್ಷಣೆಗೆ ಸೇವೆ ಸಲ್ಲಿಸುತ್ತಿದ್ದಾರೆಂಬುದನ್ನು ಅರಿಯಬೇಕು ಎಂದರು. ಚಿಕಿತ್ಸೆ ನಂತರ 1 ಗಂಟೆ ನಂತರ ಅವನು ಹೊಟ್ಟೆ ಆಹಾರ ಸೇವಿಸಿದ ನಂತರ ಅವನು ತಿರೋದ, ಆದರೆ ಅದಕ್ಕೆ ಕಾರಣ ನಮ್ಮ ಹಾಸ್ಪಿಟಲ್ ಯಾರು ಸಿಬ್ಬಂದಿ ಇದು ತೊಂದರೆ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಆ ಸಮಯದಲ್ಲಿ ಆ ಸತ್ತೋದಂಥ ವ್ಯಕ್ತಿಯ ಮಗ ನಮ್ಮ ಸಂಬಂಧಿಕರು ನಮ್ಮ ಆಸ್ಪತ್ರೆಯ ವೈದ್ಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ, ಅದನ್ನು ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಗಣೇಶ್ ಬಾಬು, ಭಾನುವಾರ ಮಧ್ಯಾಹ್ನ ಗಲಾಟೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿಗೆ ಕರ್ತವ್ಯ ನಿರತ ವೈದ್ಯ ಡಾ ಶಶಾಂಕ್ ಸೂಕ್ತ ಚಿಕಿತ್ಸೆ ನೀಡಿದರು. ಅದಾದ ನಂತರ ಗಾಯಗೊಂಡಿದ್ದ ವ್ಯಕ್ತಿಗೆ ಇತರ ರೀತಿಯ ತಪಾಸಣೆಗೂ ಸೂಚನೆ ನೀಡಿದರು. ನಂತರ ಚೆನ್ನಾಗಿದ್ದ ಗಾಯಾಳು ತಿಂಡಿ ತಿನ್ನುವ ವೇಳೆಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಈ ಘಟನೆಯಲ್ಲಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿಯ ನಿರ್ಲಕ್ಷ್ಯ ಇಲ್ಲ, ಆದರೂ ಮೃತನ ಕಡೆಯವರು ಏಕಾಏಕಿ ವೈದ್ಯರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವುದು ಖಂಡನೀಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಭಯದ ವಾತಾವರಣ ಸೃಷ್ಟಿಸಿದರೆ ಕೆಲಸ ಮಾಡಲು ವೈದ್ಯರಿಗೂ ಸಿಬ್ಬಂದಿಗೂ ತೊಂದರೆಯಾಗುತ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕಾರ ನೀಡಬೇಕು. ಘಟನೆಗೆ ಸಂಬಂಧಿಸಿದಂತೆ ಹಲ್ಲೆಕೋರರ ಮೇಲೆ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿದೆ. ಪೊಲೀಸರು ಕೂಡಲೇ ಆರೋಪಿಯನ್ನು ಬಂಧಿಸಿ ವೈದ್ಯರಿಗೆ ಸೂಕ್ತ ರಕ್ಷಣೆ ನೀಡಬೇಕಿದೆ ಎಂದರು. ಕೆಟ್ಟ ಉದ್ದೇಶ ಇಲ್ಲ, ಸಾರ್ವಜನಿಕರು ದಯಮಾಡಿ ಇದನ್ನ ಕೆಟ್ಟದಾಗಿ ತಿಳ್ಕೋಬಾರ್ದು. ಎಲ್ಲೇ ಹೋಗ್ಲಿ, ಯಾವುದೇ ಡಾಕ್ಟರ್ ಆಗಲಿ, ಯಾವುದೇ ನರ್ಸಸ್ ಆಗಲಿ, ಶಾಪ್ ನರ್ಸ್ ಆಗಲಿ, ಯಾವುದೇ ಹಾಸ್ಪಿಟ್ಲ್ಗೆ ಹೋದ್ರೂ ಕೂಡ ಯಾರು ನಾವು ಕೆಟ್ಟದಾಗ ನೋಡೋದಿಲ್ಲ. ನಾವು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೇದಾಗಲಿ ಅಂತಲೇ ನೋಡ್ತಿರ್ತೀವಿ. ಏನೋ ಒಂದು ಕೆಟ್ಟ ಗಳಿಗೆನಲ್ಲಿ ಸಾವು ಸಂಭವಿಸ್ಬೋದು, ಕೆಟ್ಟದಾಗ್ಬೋದು, ಅದು ನಮ್ಮ ಉದ್ದೇಶ ಇರೋದಿಲ್ಲ. ನಮ್ಮ ಒಂದು ಒಳ್ಳೆತನ ಇರ್ತದೆ ಅದರಲ್ಲಿ. ಅದನ್ನು ಕೆಟ್ಟದಾಗಿ ಭಾವಿಸ್ಕೊಂಡು ಇದನ್ನು ನಾವು ಸಾರ್ವಜನಿಕರು ಈ ಥರದಲ್ಲಿ ಹಲ್ಲೆ ಮಾಡೋದು ತುಂಬ ತಪ್ಪು.
ಇದಕ್ಕೆ ಒಂದು ರೂಲ್ ಲೈನ್ ಇದು ಪ್ರಕಾರ ಒಂದು ಸುಪ್ರೀಂ ಕೋರ್ಟ್ ಪ್ರಕಾರ ಈ ಒಂದು ದಾಖಲಾತಿ ಆಗಿದೆ. ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಹಾಜರಾದರು. ವೈದ್ಯರಾದ ನವೀನ್, ಮಂಜುನಾಥ ಸ್ಮರಣ್, ಸತೀಶ್, ಲೋಕೇಶ್, ಜಗದೀಶ್, ಚಂದ್ರಿಕಾ ಸೇರಿದಂತೆ ವೈದ್ಯಕೀಯತರ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇದ್ದು ರೈತರು ಧೈರ್ಯವಾಗಿ ಸಾಲ ಪಡೆಯಿರಿ ಎಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದ್ದಾರೆ. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವುದರಿಂದ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇದ್ದು ಈ ಹಿನ್ನೆಲೆಯಲ್ಲಿ ರೈತರು ಧೈರ್ಯವಾಗಿ ಬ್ಯಾಂಕ್ಗಳಿಂದ ಸಾಲ ಪಡೆದುಕೊಳ್ಳಿ ಎಂದು ಶಾಸಕ ಹಾಗೂ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಕರೆ ನೀಡಿದರು. ತುಮಕೂರಿನ ಕ್ಯಾಸಂದ್ರದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿ ರೈತರ ಸೇವಾ ಕೇಂದ್ರದ ಶಂಕುಸ್ಥಾಪನೆ ನೆರವೇರಿಸಿ ರಾಜಣ್ಣ ಮಾತನಾಡಿದರು. ಕ್ಯಾತ್ಸಾಂದ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ಪಡೆದಿದ್ದ ರೈತರಿಗೆ 1,75,00,000 ರೂಪಾಯಿನಷ್ಟು ಸಾಲ ಮನ್ನಾ ಆಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಸಾಲ ಮನ್ನಾ ಮಾಡಿದ ಸಂದರ್ಭದಲ್ಲಿ ಕ್ಯಾತ್ಸಾಂದ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ಪಡೆದಿದ್ದ ರೈತರಿಗೆ ವರದಾನವಾಯಿತು ಎಂದು ಹೇಳಿದರು. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ದ ರೈತ ಏಪ್ರಿಲ್ 1 ರಿಂದ ಮಾರ್ಚ್ 31 ರೊಳಗೆ ಆಕಸ್ಮಿಕವಾಗಿ ಮೃತಪಟ್ಟರೆ 1,00,000 ರೂಪಾಯಿ ಸಾಲ ಮನ್ನಾ ಮಾಡುತ್ತಿದ್ದು ಇಲ್ಲಿಯವರೆಗೆ 592 ರೈತರಿಂದ 12 ಕೋಟಿ ರೂಪಾಯಿ ಸಾಲ ಮನ್ನಾ ಆಗಿದೆ ಎಂದರು. ರೈತರ ಆರ್ಥಿಕ ಪರಿಸ್ಥಿತಿ ನೋಡಿ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ಬ್ಯಾಂಕಿನಿಂದ ತೆಗೆದುಕೊಂಡ ಸಾಲವನ್ನು ಸಕಾಲದಲ್ಲಿ ಹಿಂತಿರುಗಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಖಾಸಗಿ ಹಣಕಾಸು ಸಂಸ್ಥೆಯವರು ರೈತರಿಗೆ ಸಾಲ ಕೊಟ್ಟು ವಸೂಲಿ ಮಾಡಲು ಶೋಷಣೆ ಮಾಡುತ್ತಿದ್ದು ಇದನ್ನು ಮನಗಂಡು ಬ್ಯಾಂಕ್ ಮೂಲಕ ಸಾಲ ನೀಡಲಾಗುತ್ತಿದೆ ಎಂದರು. ಸ್ವಸಹಾಯ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ 3,00,000 ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡಲು ಸಂಬಂಧಿಸಿದವರಿಗೆ ಸೂಚಿಸಿರುವುದಾಗಿ ಹೇಳಿದರು. ಸಾಲ ತೆಗೆದುಕೊಂಡು ರೈತರು ಯಾವುದೇ ಕಾರಣಕ್ಕೂ ಮುಂದಾದರೂ ಕೂಡ ನಮ್ಮ ಜಿಲ್ಲಾ ಬ್ಯಾಂಕ್ನಿಂದ ನಾವು ಸಾಲವನ್ನು ಮಾಡಿದ್ದರಿಂದ ಅದು 1,00,000 ರೂಪಾಯಿಗೆ ಒಳಗೊಂಡು ಮನ ಮಾಡಿದ ಯೋಜನೆ ಏನಿದೆ ಇಡೀ ರಾಜ್ಯದಲ್ಲ ಇಡೀ ಭಾರತದಲ್ಲಿ ಎಲ್ಲರೂ ಕೂಡ ಯೋಜನೆ ಬಹಳಷ್ಟು ಬಾರಿ ಮಂತ್ರಿಗಳು ರೈತರು ಸಾಲ ಮಾಡ್ತಾ ಆದ್ರೆ ಆತ್ಮಹತ್ಯೆ ಮಾಡಿಕೊಂಡು ರೈತರು ಮನ್ನಾ ಮಾಡೋರು ಅದು ಸರಿಯಾದಂತದ್ದಲ್ಲ. ಈಗ ರೈತರು ಬೇಡೋ ಬಗ್ಗೆ ಬರೋದು ಅದು ನೋಡ್ಕೊಂಡು ಬೇರೆ ಬೇಕೋ ಬಗ್ಗೆ ಬರಬೇಕು. ರೈತ ಯಾವುದೇ ರೀತಿಯಲ್ಲಿ ಸಾಲ ತಿಂದರೂ ಕೂಡ ನಮ್ಮಲ್ಲಿ ಸಾಲ ತೆಗೆದುಕೊಂಡು ಮಾರ್ಚ್ನಲ್ಲಿ ಏಪ್ರಿಲ್ 1ನೇ ತಾರೀಕಿನಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ 1-4 ರಿಂದ 31-3 ಹಣಕಾಸಿನ ವರ್ಷ ಆ ವರ್ಷದಲ್ಲಿ ಯಾವುದೇ ರೈತ ಯಾವುದೇ ರೀತಿಯಲ್ಲಿ ಸಾಲ ಒಪ್ಪಿದ್ರು ಕೂಡ 1,00,000 ನಿಧಿಗೆ ಒಳಪಟ್ಟು ಅವರ ಸಾಲವನ್ನು ಮನ್ನಾ ಮಾಡಬೇಕಂತದ್ದು ನಮ್ಮ ಜಿಲ್ಲಾ ಬ್ಯಾಂಕು ಮಾಡಿದೆ. ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ಕೃಷಿಕರಿಗೆ ಸಾಲ ಸೌಲಭ್ಯ ಸೇರಿದಂತೆ ವಿವಿಧ ಸೌಲಭ್ಯಗಳು ಲಭ್ಯವಾಗಬೇಕಾದರೆ ಸಹಕಾರ ಸಂಘಗಳ ಪಾತ್ರ ಮುಖ್ಯವಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಶಾಸಕರಾದ ಕೆಎನ್ ರಾಜಣ್ಣ ಮತ್ತು ಕೆ ಷಡಕ್ಷರಿರವರ ಸಲಹೆ ಹಾಗೂ ಅಭಿಪ್ರಾಯದ ಮೇರೆಗೆ ರೈತರ ಸಾಲವನ್ನು ಮನ್ನಾ ಮಾಡಿದರೆಂದು ತಿಳಿಸಿದರು. ಸಂಘದ ಅಧ್ಯಕ್ಷ ಹಾಗೂ ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಅಧ್ಯಕ್ಷ ಕೆಎ ದೇವರಾಜು ಅಧ್ಯಕ್ಷತೆ ವಹಿಸಿದ್ದರು. ಎಪಿಎಂಸಿ ಅಧ್ಯಕ್ಷ ಗಂಗಾಧರಪ್ಪ, ಸಹಕಾರ ಸಂಘಗಳ ಉಪನಿಬಂಧಕ ಜಿಆರ್ ವಿಜಯಕುಮಾರ್, ಸಹಾಯಕ ನಿಬಂಧಕರಾದ ಜಿ ಪುಷ್ಪ, ಪಾಲಿಕೆಯ ಮಾಜಿ ಮೇಯರ್ ಯಶೋಧ ಶ್ರೀನಿವಾಸ್, ಎಪಿಎಂಸಿ ನಿರ್ದೇಶಕ ಕೆಜಿ ಆನಂದ್, ಪಿ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಸಹಕಾರಿ ಧುರಣರನ್ನು ಸನ್ಮಾನಿಸಲಾಯಿತು. ತುಮಕೂರಿನ ಸಿದ್ದಿವಿನಾಯಕ ಮೂರ್ತಿಯ ವಿಸರ್ಜನಾ ಮಹೋತ್ಸವ ವೈಭವದಿಂದ ನೆರವೇರಿತು. ತುಮಕೂರಿನಲ್ಲಿ ಸಿದ್ದಿವಿನಾಯಕ ಸೇವಾ ಮಂಡಳಿ ಪ್ರತಿಷ್ಠಾಪಿಸಿದ್ದ ಸಿದ್ದಿವಿನಾಯಕ ಮೂರ್ತಿಯ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಬೆಳ್ಳಾವಿ ಕಾರದ ಮಠದ ಕಾರದ ವೀರಬಸವ ಸ್ವಾಮೀಜಿ ನೇತೃತ್ವದಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ವಿಸರ್ಜನಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಸೇವಾ ಮಂಡಳಿಯ ಅಧ್ಯಕ್ಷ ಎನ್ಆರ್ ಜಗದೀಶ್, ನಿರ್ದೇಶಕರಾದ ವಹಿಲೇಶ್ವರ್, ಪ್ರಸನ್ನ ಕುಮಾರ್, ರಾಘವೇಂದ್ರ ರಾವ್, ಟಿಆರ್ ಅನುಸೂಯ, ಟೂಡಾ ಸದಸ್ಯ ಆಟೋರಾಜು ಮತ್ತಿತರರು ಉಪಸ್ಥಿತರಿದ್ದರು.
ಗಣೇಶ ಚತುರ್ಥಿಯಂದು ಸಿದ್ಧಿವಿನಾಯಕ ಮೂರ್ತಿ ಪ್ರತಿಷ್ಠಾಪನೆಗೊಂಡ ನಂತರ 31 ದಿನಗಳ ಕಾಲ ಪ್ರತಿದಿನ ವಿಶೇಷ ಪೂಜೆ, ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. 41 ವರ್ಷಗಳ ಇತಿಹಾಸದ ಸಿದ್ಧಿವಿನಾಯಕ ಸೇವಾ ಮಂಡಳಿ ಸತತವಾಗಿ ತನ್ನ ವೈಭವ ಪ್ರಸಿದ್ಧಿ ಮುಂದುವರಿಸಿಕೊಂಡು ಬರುತ್ತಿದೆ. ಹೆಸರಾಂತ ಕಲಾವಿದರು, ಗಾಯಕರು, ಸಂಗೀತಗಾರರು ಸಿದ್ಧಿವಿನಾಯಕ ಸೇವಾ ಮಂಡಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಂಜಿಸಿದ್ದಾರೆ. ಅಲಂಕೃತ ಪಲ್ಲಕ್ಕಿಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವೈಭವದಿಂದ ಮೆರವಣಿಗೆ ಮಾಡಲಾಯಿತು. ಮಂಗಳ ವಾದ್ಯದೊಂದಿಗೆ ಜಾನಪದ ಕಲಾತಂಡಗಳ ಆಕರ್ಷಕ ಪ್ರದರ್ಶನ ಮೆರವಣಿಗೆಯ ವೈಭವ ಹೆಚ್ಚಿಸಿತು. ಮಾರ್ಗದುದ್ದಕ್ಕೂ ಭಕ್ತರು ಗಣಪತಿ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ಇಡೀ ದಿನ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ಮಧುಗಿರಿಯಲ್ಲಿ 1853 ಮಂದಿ ಬೆಟ್ಟವೇರಿ ದಾಖಲೆ ನಿರ್ಮಿಸಿದ್ದಾರೆ. ಈ ಚಾರಣ ಮಾನವೀಯತೆಗೂ ಸಾಕ್ಷಿಯಾಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಚಾರಣ ನಡೆಸೋದು ಅಂದ್ರೆ ಅದರ ಮಜವೇ ಬೇರೆ. ಪ್ರಕೃತಿಯ ಸೊಬಗಲ್ಲಿ ಮೈಮರೆಯುತ್ತಾ ಬೆಟ್ಟವೇರೋದು ಅಂದ್ರೆ ಅದು ಎಲ್ಲಿಲ್ಲದ ಖುಷಿ. ಅದರಲ್ಲೂ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟವೆಂಬ ಖ್ಯಾತಿ ಗಳಿಸಿದ ಮಧುಗಿರಿ ಬೆಟ್ಟ ಹತ್ತುವುದರಲ್ಲಿನ ಸಂತೋಷ ಅಷ್ಟಿಷ್ಟಲ್ಲ. ಮುಗಿಲು ಚುಂಬಿಸುವ ರೀತಿ ಇರುವ ಮಧುಗಿರಿ ಬೆಟ್ಟವನ್ನು 1800 ಮಂದಿ ಏಕಕಾಲಕ್ಕೆ ಇರುವ ಮೂಲಕ ಇಂಡಿಯಾ ಬುಕ್ ಆಫ್ ದಿ ರೆಕಾರ್ಡ್ಗೆ ಸೇರ್ಪಡೆಯಾದವು. ಈ ರೆಕಾರ್ಡ್ ಜೊತೆಗೆ ಮಾನವೀಯತೆ ಅಂತಃಕರಣವು ಹೈಲೈಟ್ ಆಗಿದ್ದು ವಿಶೇಷ. ಹೌದು, ಮಧುಗಿರಿ ರೋಟರಿ ಕ್ಲಬ್ 3190 ಸಹಯೋಗದಲ್ಲಿ ಬೆಂಗಳೂರಿನ ಬನಶಂಕರಿಯ ರೋಟಾರ್ಯಾಕ್ಟ್ ಕ್ಲಬ್ ವತಿಯಿಂದ ಸುಮಾರು 15 ಕಾಲೇಜುಗಳ 1853 ವಿದ್ಯಾರ್ಥಿಗಳು ಒಂದೇ ಬಾರಿಗೆ ಚಾರಣ ಮಾಡಿದರು. ಇದೇ ಕ್ಲಬ್ನಿಂದ ಕಳೆದ ವರ್ಷ ಸೆಪ್ಟೆಂಬರ್ ಮಾಹೆಯಲ್ಲಿ 1760 ಜನ ಏಕಕಾಲಕ್ಕೆ ಬೆಟ್ಟವೇರಿ ಗಮನ ಸೆಳೆದಿದ್ರು. ಈ ಚಾರಣ ಕೇವಲ ದಾಖಲೆಗಾಗಿ ಮಾಡಿದ್ದಲ್ಲ, ಮಾನವೀಯತೆಯ ಪ್ರತಿರೂಪವಾಗಿತ್ತು. ಸುಮಾರು 1853 ಮಂದಿ ಚಾರಣಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪ್ರತಿಯೊಬ್ಬರು 450 ರೂಪಾಯಿ ಪಾವತಿಸಿ ಚಾರಣಕ್ಕೆ ಆಗಮಿಸಿದರು. ಈ ಹಣದಲ್ಲಿ ಚಾರಣದ ಖರ್ಚು ಕಳೆದು ನಂತರ ಉಳಿದ ಹಣವನ್ನು ಅಂಗವಿಕಲ ಮಕ್ಕಳಿಗೆ ಒಂದು ಕಟ್ಟಡ ನಿರ್ಮಾಣ ಮಾಡಿ ನೆರವಾಗುವ ಮಾನವೀಯ ಉದ್ದೇಶ ಇತ್ತು. ಅದು ಸಫಲ ಕೂಡ ಆಯಿತು. ಈ ಅಭೂತಪೂರ್ವ ಚಾರಣಕ್ಕೆ ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಯಾವುದೇ ಅನಾಹುತವಾಗದಂತೆ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ಇಲಾಖೆ ವತಿಯಿಂದ ಪ್ರತಿ 25 ಮಂದಿ ಚಾರಣಿಗರಿಗೆ ಒಬ್ಬ ಪೊಲೀಸ್ ರಕ್ಷಣೆಯಾಗಿ ನಿಯೋಜಿಸಲಾಗಿತ್ತು. ಅಪಾಯದ ಹಾದಿ ಹಾಗೂ ಅಂತಹ ಸ್ಥಳದಿಂದ ಅಂತರ ಕಾಯ್ದುಕೊಳ್ಳಲು ಎಚ್ಚರಿಸಲಾಗುತ್ತಿತ್ತು. ಅಲ್ಲದೆ 1853 ಚಾರಣಿಗರಲ್ಲಿ 200 ಮಂದಿ ಮೇಲ್ವಿಚಾರಕರು, 4 ಮಂದಿ ವೈದ್ಯರು ಇದ್ದರು. ಕ್ಲಬ್ನ ಸದಸ್ಯರ ನೇತೃತ್ವದಲ್ಲಿ ಎಲ್ಲಿಯೂ ಅವಘಡಕ್ಕೆ ಆಸ್ಪದ ನೀಡದಂತೆ ಕ್ರಮ ಕೈಗೊಳ್ಳಲಾಗಿತ್ತು. ಪ್ರಥಮ ಚಿಕಿತ್ಸೆಗಾಗಿ ಆರೋಗ್ಯ ಇಲಾಖೆಯಿಂದ ಆಂಬ್ಯುಲೆನ್ಸ್ ಅನುಕೂಲ ಮಾಡಿಕೊಡಲಾಗಿತ್ತು. ಪ್ರತಿಯೊಬ್ಬರಿಗೂ ತಾಲೂಕಿನ ರೋಟರಿ ಕ್ಲಬ್ ವತಿಯಿಂದ ತಿಂಡಿ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಚಾರಣದಲ್ಲಿ ಭಾಗವಹಿಸಿದ ರೋಟ್ರಾಕ್ಟ್ಗಳಿಗೆ ಇಂಡಿಯಾ ಬುಕ್ ಆಫ್ ದಿ ರೆಕಾರ್ಡ್ನ ಪತ್ರಗಳನ್ನು ವಿತರಿಸಲಾಯಿತು. ಜಿಲ್ಲಾ ರೋಟರಿಯ ಅಶಪ್ರಸನ್ನಕುಮಾರ್, ಎಚ್ಕೆವಿ ರೆಡ್ಡಿ, ಉಪಾಧ್ಯಕ್ಷ ಶಿವಕುಮಾರ್, ಶಂಕರನಾರಾಯಣ ಶೆಟ್ಟಿ, ವೆಂಕಟರಾಮು, ರಂಗಧಾಮಯ್ಯ, ಶಿವಲಿಂಗಪ್ಪ, ಹನುಮಪ್ಪ, ಲತಾ ನಾರಾಯಣ್, ಕೆನ್ ಹನುಮಂತರಾಯಪ್ಪ, ದಯಾನಂದ್ ಇತರರು ಪಾಲ್ಗೊಂಡಿದ್ದರು. ತುಮಕೂರಿನ ದೇವರಾಯಪಟ್ಟಣದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಯಿತು. ವಿವಿಧ ಬಡಾವಣೆಗಳಲ್ಲಿ ವಾಸಿಸುತ್ತಿರುವ ಅತಿ ಬಡವರನ್ನು ಗುರುತಿಸಿ ಅಂತಹವರಿಗೆ ವಾಸದ ಮನೆಗಳ ಹಕ್ಕುಪತ್ರಗಳನ್ನು ತ್ವರಿತವಾಗಿ ನೀಡುವಂತೆ ಶಾಸಕ ಡಾ ರಫೀಕ್ ಅಹಮದ್ ರವರು ಕಂದಾಯ ಅಧಿಕಾರಿಗಳಿಗೆ ಸೂಚಿಸಿದರು. ತುಮಕೂರಿನ ದೇವರಾಯಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ 94 ಸಿಸಿ ಅಡಿಯಲ್ಲಿ ಸಕ್ರಮಗೊಳಿಸಲಾದ ವಾಸದ ಮನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿ ಶಾಸಕರು ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಅವರು ತೆಗೆದುಕೊಂಡ ದಿಟ್ಟ ನಿರ್ಧಾರದಿಂದಾಗಿ 94 ಸಿಸಿ ಅಡಿಯಲ್ಲಿ ಬಡವರಿಗೆ ತುಂಬಾ ಅನುಕೂಲವಾಗಿದ್ದು ವಾಸದ ಮನೆಗಳಿಗಾಗಿ ಬಂದ 600 ಹೆಚ್ಚು ಅರ್ಜಿಗಳ ಪೈಕಿ 200 ಅರ್ಜಿಗಳಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ ಎಂದರು. ದೇವರಾಯಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರುವ ಬಂಡೆಪಾಳ್ಯದಲ್ಲಿ 40 ಕುಟುಂಬಗಳು ಗುಡಿಸಲು ಹಾಕಿಕೊಂಡು ವಾಸ ಮಾಡುತ್ತಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿದ್ದು ಅಂತಹವರಿಗೆ ಮನೆ ನೀಡಲು ಸರ್ವೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ತುಮಕೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು ದೇವರಾಯಪಟ್ಟಣ ಸೇರಿದಂತೆ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಷ್ಠಾನಗೊಳಿಸಿದ ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ತಂದ ಹಿನ್ನೆಲೆಯಲ್ಲಿ ಮಾನ್ಯ ಕಂದಾಯ ಸಚಿವರು ಅವರನ್ನು ಆದೇಶ ಹೊರಡಿಸಿ ಏನು ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿರುವ ಏನು ನಾಗರಿಕರಿಗೆ 94 ಸಿ ಅಡಿಯಲ್ಲಿ ಹಾಗೂ ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬಡವರಿಗೆ 94 ಸಿಸಿ ಅಡಿಯಲ್ಲಿ
ಅವರಿಗೆ ಹಕ್ಕು ಪತ್ರಗಳನ್ನು ಕೊಡಿ ಅಂತ ಹೇಳ್ಬಿಟ್ಟು ಅವರು ಆದೇಶದಲ್ಲಿ ಹೇಳಿದ ಹಿನ್ನೆಲೆಯಲ್ಲಿ ನಾವು ತುಮಕೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಜ್ಯದಲ್ಲಿ ಯಾರು ಮಾಡಿರಲಿಲ್ಲ, ನಾವು ತುಮಕೂರು ನಗರದಲ್ಲಿ ನಮ್ಮ ಏನು ಇವತ್ತು ಮೇಯರ್ ಇದ್ದಾರೆ ಅವರ ವಾರ್ಡಿನಲ್ಲಿ ಹೊಸದಾಗಿ ತೋಟದಲ್ಲಿ ಸುಮಾರು 107 ಫಲಾನುಭವಿಗಳಿಗೆ ಗುರುತಿಸಿ ಅವರಿಗೆ ಹಕ್ಕು ಪತ್ರಗಳನ್ನು ನಾವು ಕೊಟ್ಟಿವಿ. 94 ತಹಶೀಲ್ದಾರ್ ರಂಜೇಗೌಡ ಮಾತನಾಡಿ, ಈ ಭಾಗದಲ್ಲಿ 65 ವಾಸದ ಮನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುತ್ತಿರುವುದಾಗಿ ಹೇಳಿದರು. ಮನೆಗಳನ್ನು ಸಂಕ್ರಮ ಮಾಡಿದ್ದು ಇವತ್ತಿನ ದಿವಸ 3 ಹಕ್ಕುಪತ್ರಗಳನ್ನು ಬೇರೆ ಕಾರ್ಯಕ್ರಮಗಳಲ್ಲಿ ನೀಡಿ ಈ ದಿವಸ ಇವತ್ತು 65 ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಿತರಣೆ ಮಾಡೋದಕ್ಕೆ ಹೆಚ್ಚಿನದಾಗಿ ನಮ್ಮ ಮನೆ ಶಾಸಕರು ಎಲ್ಲೆಲ್ಲಿದ್ದಾರೆ ಎಂಬುದು ಗುರುತಿಸಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನು ಬೇಗ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶನ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ಮಹಾಪೌರರು ಸಹ ಬಡವರಿರೋ ಕಡೆ ಯಾವುದು ಇದು ಮಾಡಬೇಡಿ ಸರ್ ಕೊಡಿ ಅಂತ ಈಗಲೂ ಹೇಳಿದ್ರು. ಇದೇ ಸಂದರ್ಭದಲ್ಲಿ 57 ಕುಟುಂಬಗಳಿಗೆ ಅಡುಗೆ ಅನಿಲ ಹಾಗೂ ಸ್ಟೌವ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. 94 ಸಿಸಿ ಅಡಿಯಲ್ಲಿ ಸಕ್ರಮಗೊಳಿಸಲಾದ ವಾಸದ ಮನೆಗಳ ಹಕ್ಕುಪತ್ರವನ್ನು ವಿತರಿಸಿದ ನಂತರ ಮನೆಗಳ ಕಡತಗಳನ್ನು ಮಹಾನಗರ ಪಾಲಿಕೆಗೆ ಶೀಘ್ರವೇ ಹಸ್ತಾಂತರಿಸಬೇಕೆಂದು ಮೇಯರ್ ರವಿಕುಮಾರ್ ತಹಶೀಲ್ದಾರ್ ರಂಗೇಗೌಡರಿಗೆ ತಾಕೀತು ಮಾಡಿದರು. ಈ ಹಿಂದೆ ಕಂದಾಯ ಸಚಿವರು ತಮ್ಮ ವಾರ್ಡ್ನಲ್ಲಿ ವಿತರಿಸಿದ ಹಕ್ಕುಪತ್ರದ ಕಡತಗಳನ್ನು ಇನ್ನೂ ಪಾಲಿಕೆಗೆ ನೀಡಿಲ್ಲವೆಂದು ತಹಶೀಲ್ದಾರ್ ಅವರನ್ನು ವೇದಿಕೆಯಲ್ಲೇ ಮೇಯರ್ ತರಾಟೆಗೆ ತೆಗೆದುಕೊಂಡರು. ಪಾಲಿಕೆ ಸದಸ್ಯ ಲೋಕೇಶ್ ಅಧ್ಯಕ್ಷತೆ ವಹಿಸಿ ವಾರ್ಡ್ನಲ್ಲಿ ಆಗಬೇಕಿರುವ ಕಾಮಗಾರಿಗಳ ಬಗ್ಗೆ ಶಾಸಕರ ಗಮನ ಸೆಳೆದರು. ಪಾಲಿಕೆ ಸದಸ್ಯ ಸೈಯದ್ ನಯಾಜ್, ಟೂಡಾ ಸದಸ್ಯ ಆಟೋರಾಜು, ಎಸ್ಡಿಎಂಸಿ ಅಧ್ಯಕ್ಷ ಕುಂಬಿ ನರಸಯ್ಯ, ಯಜಮಾನ್ ದೊಡ್ಡ ತಿಮ್ಮಯ್ಯ, ಆರ್ಐ ಮಹೇಶ್, ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎ ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆ ಹುಳಿಯಾರಿನಲ್ಲಿ ಜನವಸತಿ ಪ್ರದೇಶದಲ್ಲಿ ಬಾರ್ ತೆರೆದರೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಹಸಿರು ಸೇನೆಯ ಮುಖಂಡ ಕೆಂಕೆರೆ ಸತೀಶ್ ಎಚ್ಚರಿಕೆ ನೀಡಿದ್ದಾರೆ. ಸುಪ್ರೀಂಕೋರ್ಟ್ ಆದೇಶ ಧಿಕ್ಕರಿಸಿ ಜನವಸತಿ ಪ್ರದೇಶದಲ್ಲಿ ಬಾರ್ ತೆರೆದರೆ ಮಹಿಳೆಯರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ರಾಜ್ಯ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಕೆಂಕೆರೆ ಸತೀಶ್ ಎಚ್ಚರಿಕೆ ನೀಡಿದರು. ಹುಳಿಯಾರಿನ ದುರ್ಗಮ್ಮನಗುಡಿ ಬೀದಿ ರಸ್ತೆಯಲ್ಲಿ ಮದ್ಯದಂಗಡಿ ತೆರೆಯಲು ಮುಂದಾಗಿರುವುದನ್ನು ವಿರೋಧಿಸಿ ಸೋಮವಾರ ಏರ್ಪಡಿಸಿದ ಪ್ರತಿಭಟನಾ ಮೆರವಣಿಗೆ ಉದ್ದೇಶಿಸಿ ಅವರು ಮಾತನಾಡಿದರು. ದೇವಸ್ಥಾನ ಹಾಗೂ ಶಾಲಾ ಕಾಲೇಜು ವ್ಯಾಪ್ತಿಯ 100 ಮೀಟರ್ ಅಂತರದಲ್ಲಿ ಗುಟುಕ ಸಿಗರೇಟು ಹಾಗೂ ಮದ್ಯ ಮಾರಾಟ ಮಾಡಬಾರದೆಂದು ಕಾನೂನಿದೆ. ಆದರೆ ಬಾಲಕಿಯರ ಕಾಲೇಜಿನ ಕಾಂಪೌಂಡ್ ಎದುರಲ್ಲೇ ಮದ್ಯದಂಗಡಿ ತೆರೆಯಲು ಹೊರಟಿರುವುದು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಹಾಗಾಗಿ ಅಧಿಕಾರಿಗಳು ಪುನಃ ಸ್ಥಳ ಪರಿಶೀಲಿಸಿ ವಾಸ್ತವತೆ ಅರಿತು ಕೊಟ್ಟಿರುವ ಪರವಾನಗಿಯನ್ನು ತಕ್ಷಣ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ರವೀಂದ್ರ ಇಲಾಖೆಯಾಗಲಿ ಅಬಕಾರಿ ಡಿಸಿ ಅವರಾಗಲಿ ಏನಾದ್ರು ಪರ್ಮಿಷನ್ ಕೊಟ್ಟರೆ ನೆಕ್ಸ್ಟ್ ಕಾಲೇಜು ಹುಡುಗರು ಮತ್ತೆ ಏನು ಸಂಸಾರಕ್ಕಿದ್ರು ಅವರೆಲ್ಲರೂ ಸಹ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಯುತ್ತೆ. ಇವತ್ತು ಬೆಳಿಗ್ಗೆ ಪತ್ರಿಕೆ ಮೂಲಕ ಆಗಿ ನೋಡಿದಂತಹ ಸ್ಥಳೀಯ ಶಾಸಕರಾಗಲಿ ಸ್ಥಳೀಯ ಜಿಲ್ಲಾ ಪಂಚಾಯತಿಯವರಾಗಲಿ. ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ಪ್ರದೀಪ್ ಅವರು ಮಾತನಾಡಿ, ಗ್ರಾಮ ಪಂಚಾಯತಿ ಗಮನಕ್ಕೆ ಬಾರದೆ ರಾತ್ರೋರಾತ್ರಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಗ್ರಾಮ ಪಂಚಾಯತಿ ಎನ್ಒಸಿ ಸಹ ಪಡೆಯದೆ ಪರವಾನಿಗೆ ಕೊಡ್ತಾರೆ. ಇದರಿಂದ ಭ್ರಷ್ಟಾಚಾರದ ವಾಸನೆ ಇರುವುದು ಸ್ಪಷ್ಟವಾಗಿದೆ. ಹಾಗಾಗಿ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿ ಗ್ರಾಮ ಪಂಚಾಯತಿ ಎನ್ಒಸಿ ಪಡೆಯದೆ ಮದ್ಯದಂಗಡಿ ತೆರೆದಿರುವವರ ಮೇಲೆ ಕ್ರಮ ಕೈಗೊಳ್ಳಲು ತೀರ್ಮಾನ ಮಾಡುವುದಾಗಿ ಹೇಳಿದರು. ಅಳತೆ ಮಾಡೋರಿಗೆ ಗೊತ್ತಾಗ್ತಾ ಇಲ್ವಾ? ಅಳತೆ ಮಾಡಿ ಅದೇ ಲೇಸನ್ಸ್ ಕೊಡ್ತಾರೆ ಇವರು. ಅಳತೆ ಮಾಡ್ಕೊಂಡು ಯಾಕೆ ಲೇಸನ್ಸ್ ಕೊಟ್ಬಿಟ್ಟು ಇಲ್ಲೆಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು? ಅವ್ರ ಅಧಿಕಾರಿಯವರು ದುಡ್ಡು ತಗೊಂಡು ಈ ತರ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇವರು ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿರೋ ಪ್ರಕಾರ ಅವರಿಂದ ಆಚೆ ಹೋಗ್ಲಿ, ನಾವು ಬಾರ್ ಅಂಗಡಿ ಮಾಡಬೇಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಧನುಷ್ ರಂಗನಾಥ್, ಕೋಳಿ ಶ್ರೀನಿವಾಸ್, ಎಬಿವಿಪಿ ಅಧ್ಯಕ್ಷ ನರೇಂದ್ರ ಬಾಬು, ಇಂಜಿನಿಯರ್ ಲಿಂಗರಾಜು, ಮಹಿಳಾ ಸಂಘಟನೆಯ ಜಯಲಕ್ಷ್ಮಮ್ಮ, ರೈತ ಸಂಘದ ಮಲ್ಲಿಕಾರ್ಜುನಯ್ಯ, ಲಕ್ಷ್ಮೀಪುರ ಶಿವಣ್ಣ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಬೆಂಕಿ ಬಸವರಾಜು, ಎಪಿಎಂಸಿ ಮಾಜಿ ನಿರ್ದೇಶಕ ರಹಮತ್ ಉಲ್ಲಾ ಸಾಬ್, ಛಾಯಾಗ್ರಾಹಕರ ಸಂಘದ ಮಾಜಿ ಅಧ್ಯಕ್ಷ ರಾಜು ಬಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿ ಮನೆಯಲ್ಲೂ ಶೌಚಾಲಯ ಹೊಂದುವ ಜೊತೆಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ದೇವನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಸ್ವಚ್ಛತಾ ಆಂದೋಲನ ಎಂದರೆ ಕೇವಲ ರಸ್ತೆಯಲ್ಲಿರುವ ಕಸವನ್ನು ಗುರುತಿಸುವುದು ಎಂದಲ್ಲ, ಮನೆ ಮನೆಗೂ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸುವುದು, ಪ್ರತಿ ಮನೆಯೂ ಶೌಚಾಲಯ ಹೊಂದುವಂತೆ ನೋಡಿಕೊಳ್ಳುವುದು ಆಗಿದೆ. ಪ್ರತಿ ವಿಷಯದಲ್ಲೂ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕೆಂಬ ಪ್ರಧಾನಮಂತ್ರಿಯವರ ಯೋಜನೆಯಂತೆ ನಾವು ಈ ಅಭಿಯಾನಕ್ಕೆ ಕೈಜೋಡಿಸಿದ್ದೇವೆ ಎಂದು ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿ ರಾಜೇಶ್ ತಿಳಿಸಿದರು. ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಧಾನಮಂತ್ರಿಗಳಾದ ಮಾನ್ಯ ಮೋದಿಜಿಯವರು ಮೊಟ್ಟ ಮೊದಲದಾಗಿ ಇದು ಸ್ವಚ್ಛತಾ ಆಂದೋಲನವನ್ನು ಈ ತಿಂಗಳ 15ನೇ ತಾರೀಕಿಂದ ಮುಂದಿನ ತಿಂಗಳ 2 ಅಕ್ಟೋಬರ್ ಗಾಂಧೀಜಿಯವರ ಹುಟ್ಟಿದ್ದಿನ ಅವತ್ತಿನವರೆಗೂ ಇದು ಆಂದೋಲನದ ರೂಪದಲ್ಲಿ ಇದನ್ನು ಹಮ್ಮಿಕೋಬೇಕು ಅಂತೇಳಿ
ದೇವನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಸ್ವಚ್ಛತೆಯ ಸೇವೆ ಎಂಬ ಮಾಸಿಕ ಸ್ವಚ್ಛತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಾಸಕ ಪಿಳ್ಳ ಮುನಿಶಮ್ಮಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮತ್ತು ವೈದ್ಯರುಗಳಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ನಂತರ ಶಾಸಕರನ್ನು ಒಳಗೊಂಡಂತೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಸಗುಡಿಸುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗಾಂಧೀಜಿ ಕಂಡ ಕನಸು ನನಸು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಎಲ್ಲರೂ ಸ್ವಚ್ಛತೆಯ ಬಗ್ಗೆ ಮನೆ ಮನೆಗೂ ಅರಿವನ್ನು ಮೂಡಿಸುವ ಕೆಲಸ ಮಾಡುತ್ತಿದ್ದು ಆರೋಗ್ಯದ ಕಾಳಜಿ ವಹಿಸಬೇಕೆಂದು ಶಾಸಕ ಪಿಳ್ಳ ಮುನಿಶಮ್ಮಪ್ಪ ತಿಳಿಸಿದರು. ಜನಸಾಮಾನ್ಯರು ಕೂಡ ಸ್ವಚ್ಛತೆ ಕಡೆ ಒಂದು ವಿಶೇಷವಾದ ಗೌರವವನ್ನು ಕೊಟ್ಟು ಆ ಕಡೆ ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಆದರೂ ಕೂಡ ಇವತ್ತಿನ ದಿನ ಡೆಂಗ್ಯೂ ಜ್ವರ ಮತ್ತು ಚಿಕನ್ ಗುನ್ಯು ಮತ್ತು ಇತರೆ ವೈರಲ್ ಫೀವರಿಂದ ಭಾಳಷ್ಟು ನಮ್ಮ ಸಾರ್ವಜನಿಕ ಬಂಧುಗಳು ಭಾಳಷ್ಟು ನೋವು ನಲಿವುಗಳನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಈ ಸಮಯಕ್ಕೆ ಬಹಳಷ್ಟು ಅರ್ಥಪೂರ್ಣವಾದ ರೀತಿಯಲ್ಲಿ ಈ ಸ್ವಚ್ಛತೆಯ ಸೇವೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಬಹಳಷ್ಟು ಸಂತೋಷ ಆಗ್ತಾ ಇದೆ. ನಾವು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಆ ಕ್ಲೀನ್ನೆಸ್ ಅನ್ನು ಕಾಪಾಡಬೇಕು ಅಂತೇಳಿ ಎಲ್ಲ ಸ್ನೇಹಿತ ಬಂಧುಗಳಲ್ಲಿ ನಾವು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅನಂತಕುಮಾರಿ, ಸದಸ್ಯ ರಾಧಮ್ಮ, ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷೆ ನಂದಿನಿ, ಸದಸ್ಯ ಚೈತ್ರ, ಮಂಜುನಾಥ್, ವೈದ್ಯಾಧಿಕಾರಿ ಶ್ರೀನಿವಾಸ್ ಮತ್ತು ಆಶಾ ಕಾರ್ಯಕರ್ತೆಯರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ದರು. ವರ್ಷದಲ್ಲಿ 10 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ಉದ್ಯೋಗಕ್ಕಾಗಿ ಯುವಜನ ವೇದಿಕೆ ಸಹಿ ಸಂಗ್ರಹ ಆಂದೋಲನ ನಡೆಸಿತು. ಕೌಶಲ್ಯ ತರಬೇತಿ ಕಾರ್ಯಕ್ರಮ ಸ್ವಾಗತಾರ್ಹ, ಆದರೆ ತರಬೇತಿ ಅಷ್ಟೇ ಸಾಲುವುದಿಲ್ಲ, ಉದ್ಯೋಗ ಖಾತರಿಯೂ ಆಗಬೇಕಿದೆ. ಉದ್ಯೋಗದಾತ ಕ್ಷೇತ್ರಗಳು, ಸರ್ಕಾರಿ ಒಡೆತನದ ಉತ್ಪಾದನಾ ಕ್ಷೇತ್ರಗಳನ್ನು ಬಲಪಡಿಸಬೇಕು, ಖಾಸಗಿ ಉದ್ಯೋಗ ಕ್ಷೇತ್ರಗಳ ಮೇಲೆ ಸರ್ಕಾರಿ ಹಿಡಿತ ಇರಬೇಕು ಎಂದು ಚಿಂತಕ ಕೆ ದೊರೈರಾಜ್ ಹೇಳಿದರು. ತುಮಕೂರಿನಲ್ಲಿ ಉದ್ಯೋಗಕ್ಕಾಗಿ ಯುವಜನರು ವೇದಿಕೆಯಿಂದ ಉದ್ಯೋಗಕ್ಕಾಗಿ ಕೇಂದ್ರ ರಾಜ್ಯ ಸರ್ಕಾರವನ್ನು ಆಗ್ರಹಿಸಲು ಸಹಿ ಸಂಗ್ರಹಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸರ್ಕಾರದ ವಿವಿಧ ಇಲಾಖೆಯಡಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಜೊತೆಗೆ ಖಾಸಗಿ ಕ್ಷೇತ್ರ, ಸ್ವಯಂ ಉದ್ಯೋಗ ಕ್ಷೇತ್ರಗಳು ಸೇರಿದಂತೆ 10 ಲಕ್ಷ ಉದ್ಯೋಗ ಸೃಷ್ಟಿಸಬೇಕು ಎಂದು ಒತ್ತಾಯಿಸಿ ರಾಜ್ಯದ ಯುವಜನರೇ ಸೇರಿ ರೂಪಿಸಿರುವ ಉದ್ಯೋಗಕ್ಕಾಗಿ ಯುವಜನರು ವೇದಿಕೆಯಿಂದ ಸಹಿ ಸಂಗ್ರಹ ಪ್ರಚಾರಾಂದೋಲನ ನಡೆಯುತ್ತಿದೆ ಎಂದರು. ಬೇಡಿಕೆ ಇಟ್ಟು ಮಾಡುವಂತಹ ಸಹಿ ಸಂಗ್ರಹ ಚಳವಳಿ ರಾಜಕೀಯ ಪಕ್ಷಗಳು ಪ್ರತಿ ಚುನಾವಣೆಯಲ್ಲಿ ಪೈಪೋಟಿಗಿಳಿದು ಲಕ್ಷ ಲಕ್ಷ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡ್ತೇವೆ, ಯುವಜನರಿಗೆ ಉದ್ಯೋಗಗಳನ್ನು ಕೊಡ್ತೇವೆ ಅಂತ ಹೇಳಿ ಸುಳ್ಳುಗಳನ್ನು ಹೇಳಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿತಾ ಇದ್ದಾವೆ. ಆದರೆ ಈ ವಂಚನೆಯನ್ನು ವಿರೋಧಿಸಿ ಎಚ್ಚೆತ್ತ ಯುವಜನ, ನಮಗೆ ಈ ಮಾತುಗಳು ಕೇಳಿ ಸಾಕಾಗಿದೆ, ನಮಗೆ ಉದ್ಯೋಗ ಕೊಡಿ, ಉದ್ಯೋಗ ಕೊಟ್ಟರೆ ಮಾತ್ರ ನಮ್ಮ ಓಟು ನಿಮಗೆ. ಪ್ರತಿ ಚುನಾವಣೆಯಲ್ಲೂ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಸುಳ್ಳು ಭರವಸೆ ನೀಡಿ ಚುನಾವಣೆ ಗೆದ್ದ ನಂತರ ಅಧಿಕಾರ ಹಿಡಿಯುವ ರಾಜಕೀಯ ಪಕ್ಷಗಳು ಆಶ್ವಾಸನೆ ಮರೆಯುತ್ತವೆ. ಉದ್ಯೋಗ ಕೊಟ್ಟವರಿಗೆ ಮಾತ್ರ ನಮ್ಮ ಮತ ಎಂಬ ಹೋರಾಟ ನಡೆದಿದೆ ಎಂದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಈ ವಿಚಾರದಲ್ಲಿ ತೀವ್ರ ವೈಫಲ್ಯ ಕಂಡಿವೆ. ಆಶ್ವಾಸನೆಯನ್ನು 5% ಈಡೇರಿಸಿಲ್ಲ, ಇನ್ನೊಂದು ಚುನಾವಣೆಯಲ್ಲೂ ಟೊಳ್ಳು ಆಶ್ವಾಸನೆಯನ್ನಷ್ಟೇ ಕೇಳಲು ಸಿದ್ದರಿಲ್ಲ. ಹೀಗಾಗಿ ಚುನಾವಣೆಗೆ ಇನ್ನೂ 1 ವರ್ಷ ಇರುವ ಅವಧಿಯಲ್ಲಿ ಇದನ್ನೊಂದು ಆರೋಗ್ಯಕರ ಸ್ಪರ್ಧೆಯ ಸಂಗಾತಿಯಾಗಿ ಎರಡೂ ಪಕ್ಷಗಳು ತೆಗೆದುಕೊಳ್ಳಬೇಕು. 1 ವರ್ಷದಲ್ಲಿ 10 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಬೇಕೆಂದು ದೊರೆರಾಜ್ ಒತ್ತಾಯಿಸಿದರು. ತುಮಕೂರಿನ ಗೆದ್ದಲಹಳ್ಳಿಯಲ್ಲಿ ನವರಾತ್ರಿ ಪ್ರಯುಕ್ತ ದಾಂಡಿಯ ಉತ್ಸವ ನಡೆಯಿತು. ಮಹಿಳೆಯರು ಮಕ್ಕಳು ಕುಣಿದು ಕುಪ್ಪಳಿಸಿದರು. ನವರಾತ್ರಿ ಆಚರಣೆಗೆ ದೇಶದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಇದರ ಸೊಬಗು ಅದ್ದೂರಿತನಕ್ಕೆ ಮೊರೆ ಹೋಗದವರೇ ಇಲ್ಲ. ಈ ವಿಶೇಷ ವಿಶಿಷ್ಟ ಆಚರಣೆಯನ್ನ ದೇಶದ ನಾನಾ ಭಾಗದಲ್ಲಿ ಆಚರಿಸಲಾಗ್ತಾ ಇದೆ. ಅದೇ ರೀತಿ ತುಮಕೂರಿನಲ್ಲೂ ನವರಾತ್ರಿಯ ಸಂಭ್ರಮ ಕಂಡು ಬಂತು. ಗೆದ್ದಲಹಳ್ಳಿ ಸಮೀಪ ಮಾತಾ ವೈಷ್ಣೋದೇವಿ ದೇವಾಲಯದ ಅಂಗಳದಲ್ಲಿ ನವದುರ್ಗಾ ಸೇವಾ ಸಂಘದಿಂದ ನವರಾತ್ರಿ ಆಚರಿಸಲಾಯಿತು. ವೈಷ್ಣೋದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ನವರಾತ್ರಿ ಡಾಂಡಿಯ ಉತ್ಸವ ಜರುಗಿತು. ಮಾರ್ವಾಡಿಗಳು ಈ ಉತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಅಬ್ಬರದ ಸಂಗೀತಕ್ಕೆ ಮಹಿಳೆಯರು, ಮಕ್ಕಳು, ಹಿರಿಯರೆಲ್ಲರೂ ಒಟ್ಟಾಗಿ ಸೇರಿ ಸಾಮೂಹಿಕ ನೃತ್ಯ ಮಾಡಿ ಎಂಜಾಯ್ ಮಾಡಿದರು. ಸೇವಾ ಸಂಘದಿಂದ ಡಾಂಡಿಯಾ ಪ್ರೋಗ್ರಾಮ್ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಮ್ಮ ಭಾರತ ಕಲ್ಚರ್ ಹೇಗೆ ಅಂದರೆ, ನಾವು ಎಲ್ಲಿ ಹೋದರೂ ನಮ್ಮ ಬ್ಲಡ್ನಲ್ಲಿ ನಮ್ಮ ಕಲ್ಚರ್ ಇರುತ್ತೆ, ಅದನ್ನು ನಾವಿಲ್ಲಿ ಅಳವಡಿಸ್ಕೊಂಡು ನವರಾತ್ರಿ ಡಾಂಡಿಯನ್ನು ನಡೆಸ್ತಾ ಇದ್ದೀವಿ. ಈ ನವರಾತ್ರಿ ಏನಂದರೆ ಕೆಟ್ಟದ ಮೇಲೆ ಒಳ್ಳೆಯದಕ್ಕೆ ವಿಜಯ ಪಡೆಯೋದು.
ಕೈಯಲ್ಲಿ ಕೋಲು ಹಿಡಿದು ಸಖತ್ ಸ್ಟೆಪ್ ಹಾಕಿದ ಮಹಿಳೆಯರ ನೃತ್ಯ ಮನಮೋಹಕವಾಗಿತ್ತು. ಒಟ್ಟಾರೆ ನವರಾತ್ರಿಯ ನಾಂದಿಯ ಉತ್ಸವ ಎಲ್ಲರ ಗಮನ ಸೆಳೆಯಿತು. ಗಾಂಧಿ ಜಯಂತಿಯೊಳಗೆ ಬಯಲು ಶೌಚ ಮುಕ್ತವಾಗಲು ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿ ಸಿಇಒ ಸೂಚನೆ ನೀಡಿದ್ದಾರೆ. ಸೆಪ್ಟೆಂಬರ್ 6ರಿಂದ ಈವರೆಗೆ ಹಮ್ಮಿಕೊಂಡಿದ್ದ ಶೌಚಾಲಯ ನಿರ್ಮಾಣ ಕಾರ್ಯ ತೃಪ್ತಿ ತಂದಿಲ್ಲ. 48 ಗಂಟೆಯೊಳಗೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಬಾಕಿ ಇರುವ ಶೌಚಾಲಯ ನಿರ್ಮಾಣ ಮಾಡುವ ಮೂಲಕ ಅಕ್ಟೋಬರ್ 2ರ ಒಳಗಾಗಿ ಸಂಪೂರ್ಣ ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆಯನ್ನಾಗಿಸಲು ಈ ಅಭಿಯಾನಕ್ಕೆ ಕಾಲಿಗೆ ಚಕ್ರಕಟ್ಟಿ ಸುತ್ತಾಡುತ್ತಿದ್ದೇನೆ. ಸಿಇಒ ಬರೋಲ್ಲ ಅಂತ ಪಿಡಿಒಗಳು ಭ್ರಮೆಯಲ್ಲಿದ್ದರೆ ನೀವು ಕೆಟ್ಟರಿ, ಯಾರೂ ಕತೆ ಕೇಳೋದಿಲ್ಲ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಜಿ ಶಾಂತಾರಾಮ್ ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ತಿಪಟೂರು ತಾಲೂಕು ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ 54 ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿ ಅಧಿಕಾರಿ ಹಾಗೂ ನೋಡಲ್ ಅಧಿಕಾರಿಗಳೊಂದಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಡೆಸಿದ ಶೌಚಾಲಯ ನಿರ್ಮಾಣ ಅಭಿಯಾನ ಪ್ರಗತಿ ಪರಿಶೀಲಿಸಿದರು. ಜಿಲ್ಲೆಯಲ್ಲಿ 10 ತಾಲೂಕುಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ತಾಲೂಕು, ಒಂದು ದಿನ ಎರಡೆರಡು ತಾಲೂಕು ಭೇಟಿ ನೀಡಿ ಶೌಚಾಲಯಗಳ ಪ್ರಗತಿ ನೋಡಲಾಗುತ್ತಿದೆ. ಕೂಡಲೇ ಪಂಚತಂತ್ರ ಮೂಲಕ ಕಾರ್ಯಾದೇಶ ನೀಡಬೇಕು. ಅಧಿಕಾರಿಗಳು ಹೇಳುವ ಕತೆ ಕೇಳಲು ನಾ ಬಂದಿಲ್ಲ. ಅಕ್ಟೋಬರ್ 2ರ ಒಳಗಾಗಿ ಎಲ್ಲ ಕಡೆ ಪೂರ್ಣ ಪ್ರಮಾಣದಲ್ಲಿ ಶೌಚಾಲಯ ನಿರ್ಮಾಣ ಕಾರ್ಯ ಪೂರೈಸಬೇಕು. ಪೂರ್ಣಗೊಳಿಸದೆ ಕಳಪೆ ಸಾಧನೆ ಮಾಡಿದ ಪಂಚಾಯಿತಿ ಪಿಡುವಗಳಿಗೆ ವಾರ್ಷಿಕ ವೇತನ ಬಡ್ತಿ ತಡೆಹಿಡಿಯುವಂತೆ ಮಾಡುತ್ತೇನೆ ಎಂದು ಎಚ್ಚರಿಸಿದರು. ನಮ್ಗೆ ಎಷ್ಟು ಗುರಿ ಪ್ರತಿ ಪಂಚಾಯತಿ ಅನ್ನೋದನ್ನ ನಾವು ಮೊದಲನೇ ಪ್ರಕ್ರಿಯೆ ಅದನ್ನ ನಿರ್ದಿಷ್ಟಪಡಿಸಿಕೊಂಡಿರೋ ಒಂದು ಮಾತಾಡಿದ್ವಿ. ಕೆಲವರು ಆ ಪ್ರಕ್ರಿಯೆ ಪೂರ್ಣಗೊಳಿಸಿಕೊಂಡಿಲ್ಲ ಅನ್ನೋದನ್ನ ಮಾತಾಡಿದ್ವಿ. ಎರಡನೇ ಪ್ರಕ್ರಿಯೆ, ಈಗ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಉದಾಹರಣೆಗೆ ಇನ್ನು 600 ಶೌಚಾಲಯಗಳ ನಿರ್ಮಾಣ ಆಗಬೇಕಾಗಿದೆ ಅಂದ್ರೆ 600 ಶೌಚಾಲಯಗಳು ಬಾಕಿ ಇರೋರಿಗೆಲ್ಲರಿಗೂ ಕಾರ್ಯಾದೇಶಗಳನ್ನು ನೀಡಬೇಕು. ಪಂಚತಂತ್ರದಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿ ಕಾರ್ಯಾದೇಶವನ್ನು ಜನರೇಟ್ ಮಾಡಿ ಅವರಿಗೆ ನೀಡಬೇಕು. ಮತ್ತು ಅದನ್ನು ನಾವು ಎರಡೂ ತಾಲೂಕುಗಳಲ್ಲಿನ ಕೆಲವು ಪಂಚಾಯಿತಿಗಳಲ್ಲಿ ಶೌಚಾಲಯ ನಿರ್ಮಾಣ ಕಾರ್ಯದಲ್ಲಿ ಸಾಧನೆ ಮಾಡಿರುವ ಪಿಡಿಒ ಹಾಗೂ ನೋಡಲ್ ಅಧಿಕಾರಿಗಳನ್ನು ಪ್ರಶಂಸಿಸಿ ಕಳಪೆ ಸಾಧನೆ ಮಾಡಿರುವ ಪಂಚಾಯಿತಿಗಳಾದ ತಿಪಟೂರು ತಾಲೂಕಿನ ನೆಲ್ಲಿಕೆರೆ, ಮತ್ತಿಹಳ್ಳಿ, ಹುಚ್ಚಗೊಂಡನಹಳ್ಳಿ, ದಸರಿಘಟ್ಟ, ತಡೆಸೂರು, ನಾಗರಘಟ್ಟ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುಪ್ಪೂರು, ಬರಕನಾಳ್, ರಾಮನಹಳ್ಳಿ, ಹೊಯ್ಸಳಕಟ್ಟೆ, ಕೆಂಕೆರೆ, ಮತ್ತಿಘಟ್ಟ, ದಸುಡಿ, ಕೋರಗೆರೆ, ಇನ್ನೂ ಕೆಲವು ಪಂಚಾಯಿತಿಗಳ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಮಧುಗಿರಿಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನೆರವೇರಿತು. ಮಧುಗಿರಿಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನೆರವೇರಿತು. ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ಮಧುಗಿರಿ, ಕುರುಟಗೆರೆ, ಪಾವಗಡ, ಶಿರಾ ತಾಲೂಕಿನ ಶಾಲಾ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಗಮನ ಸೆಳೆದರು. ಇಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಅರ್ಹತೆ ಪಡೆದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ನರಸಿಂಹಯ್ಯ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಕ್ಕಳಲ್ಲಿ ಅಸಾಧಾರಣ ಪ್ರತಿಭೆ ಇದ್ದು ಸಮುದಾಯ ಮತ್ತು ಶಿಕ್ಷಕರು ಪ್ರೋತ್ಸಾಹ ನೀಡಿದಲ್ಲಿ ಅವರು ಬೆಳಗಲು ನೆರವಾಗುತ್ತದೆ ಎಂದರು. ಪ್ರೋತ್ಸಾಹಗಳು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪ್ರೇರಣೆಯಾಗುತ್ತವೆ, ಮುಂದೆ ಅವರು ಹೆಚ್ಚು ಸಾಧನೆ ಮಾಡಲು ಅನುಕೂಲವಾಗುತ್ತವೆ ಎಂದರು. ಶಿಕ್ಷಣದ ಜೊತೆ ಕಲೆಯೂ ಮುಖ್ಯ, ಕಲಾವಂತಿಗೆ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ನೆರವಾಗುತ್ತದೆ ಎಂದರು. ಅದು ಹೇಗೆ ಅಂತಂದ್ರೆ ಸಾಧಕ ವಿದ್ಯಾ ಸಾಧಕ ದ್ರವ್ಯ ಅಂತ ಯಾವುದೇ ಒಂದನ್ನು ನಾವು ಸಾಧನೆ ಮಾಡಿದಾಗ ಮಾತ್ರ ಸಾಧಿಸಕ್ಕೆ ಸಾಧ್ಯ. ವಿದ್ಯೆ ಅನ್ನೋದು ಸಹ ಸಾಧಕನ ಸ್ವತ್ತು, ಈ ಪ್ರತಿಭೆ ಅನ್ನೋದು ಸಹ ಸಾಧಕನ ಸ್ವತ್ತು. ಪ್ರತಿಭೆ ಸಾಧನೆಯಿಂದ ಬರುತ್ತೆ, ಪರಿಸರದಿಂದ ಬರುತ್ತೆ, ಮತ್ತೆ ಅದಕ್ಕೆ ಒಂದು. ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟರಾಮು, ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ಲಕ್ಷ್ಮೀ ನರಸಪ್ಪ, ಬಿಆರ್ಸಿ ಆನಂದ್, ನೋಡಲ್ ಅಧಿಕಾರಿಗಳಾದ ಮಂಜುನಾಥ ಸ್ವಾಮಿ, ಗೋವಿಂದರಾಜು, ವಿಷಯ ಪರಿವೀಕ್ಷಕ ಚಿತ್ತಯ್ಯ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಾಜಣ್ಣ ಮೊದಲಾದವರು ಭಾಗವಹಿಸಿದ್ದರು. ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಬೇಕಾಗಿದ್ದ ಪ್ರಮುಖ ಚುನಾಯಿತ ಪ್ರತಿನಿಧಿಗಳು ಗೈರು ಹಾಜರಾಗಿ ನಿರಾಶೆ ಮೂಡಿಸಿದ್ದರು. ನೆಲಮಂಗಲ ತಾಲೂಕು ತ್ಯಾಮಗೊಳ್ಳುವಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲುವಿನಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ಶತಮಾನೋತ್ಸವ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ ಉಚಿತ ಆರೋಗ್ಯ ತಪಾಸಣೆ ನಡೆಯಿತು.
ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಹೊಂಬಯ್ಯ ಮಾತನಾಡಿ, ಈಗಾಗಲೇ ತಾಲೂಕಿನ ಹೋಬಳಿಗಳಾದ ಸೋಲೂರು, ಸೋಂಪುರದಲ್ಲಿ ಶಿಬಿರ ಮುಗಿದಿದ್ದು, ಅಕ್ಟೋಬರ್ 2ರ ಗಾಂಧಿ ಜಯಂತಿಯಂದು ನೆಲಮಂಗಲದ ಪವಾಡ ಬಸವಣ್ಣದೇವರ ಮಠದ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಇದರ ಸದುಪಯೋಗವನ್ನು ಗ್ರಾಮೀಣ ಜನತೆ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ವೇಳೆಯಲ್ಲಿ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಹಯೋಗದೊಂದಿಗೆ ಹೃದಯ ತಪಾಸಣೆ, ನರ ದೌರ್ಬಲ್ಯ, ಸಾಮಾನ್ಯ ರೋಗ, ಕ್ಯಾನ್ಸರ್, ಕಣ್ಣಿನ ಪರೀಕ್ಷೆ, ಮೂಳೆ ಚಿಕಿತ್ಸೆ, ಮೂತ್ರ ಸಮಸ್ಯೆ, ಸ್ತ್ರೀರೋಗ ತಪಾಸಣೆ, ಇಸಿಜಿ ಸೌಲಭ್ಯ, ಇಕೋ ಟೆಸ್ಟ್ ಮತ್ತಿತರ ಹಲವಾರು ರೋಗಗಳಿಗೆ ಶಿಬಿರದಲ್ಲಿ ಉಚಿತ ಚಿಕಿತ್ಸೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯ ರವಿ, ನರಸೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ರೇವಣ್ಣ, ಡಾಕ್ಟರ್ಗಳಾದ ಸೌಮ್ಯ, ಲೋಕೇಶ್, ವೀಣಾ, ಬಿಜೆಪಿ ಮುಖಂಡ ಸುಬ್ಬಯ್ಯ, ರೈತ ಸೇನೆಯ ಶಿವರಾಜ್, ಗಂಗಾಧರ್ ಮೊದಲಾದವರು ಭಾಗವಹಿಸಿದ್ದರು. ವಿವಿಧ ಪಕ್ಷ ತ್ಯಜಿಸಿದ ಹಲವು ಮಹಿಳೆಯರು ತುಮಕೂರಿನಲ್ಲಿ ಜೆಡಿಎಸ್ ಸೇರ್ಪಡೆಯಾದರು. ತುಮಕೂರಿನ ಹಲವಾರು ಮಹಿಳೆಯರು ವಿವಿಧ ಪಕ್ಷಗಳನ್ನು ತ್ಯಜಿಸಿ ಜೆಡಿಎಸ್ ಸೇರ್ಪಡೆಯಾದರು. ನಗರದ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಪಕ್ಷದ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ತಾಹಿರಾ ಕುಲಸುಮ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಲಕ್ಷ್ಮೀ ನಾಯಕ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೊಂಡ ಮಹಿಳೆಯರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಎಚ್ಡಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಲು ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಜೆಡಿಎಸ್ ಗೆಲುವಿಗೆ ಶ್ರಮಿಸಬೇಕೆಂದು ಮುಖಂಡರು ಮನವಿ ಮಾಡಿದರು. ಜೆಡಿಎಸ್ ಪಕ್ಷ ಅನ್ನೋದು ಯಾವತ್ತೂ ಒಂದು ಆಲಂಬನವಾಗಿರ್ತದೆ. ಜೆಡಿಎಸ್ ಪಕ್ಷಕ್ಕೆ ಮುಖಂಡರಾದ ಡಾಕ್ಟರ್ ಇಮ್ತಿಯಾಜ್ ಅಹಮದ್, ಮುಸಾವಿರ್ ಪಾಷಾ, ತನ್ವೀರ್ ಅಹಮದ್, ಅಬ್ದುಲ್ ರೆಹಮಾನ್, ನಾಸಿರ್ ಪಾಷಾ, ಹಯತ್ ರಿಯಾಜ್ ಅಹಮದ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ದಸರಾ ಹಬ್ಬದ ಪ್ರಯುಕ್ತ ತುಮಕೂರಿನ ಕ್ಯಾಸಂದ್ರದಲ್ಲಿ ಮಧುಸೂದನ್ ಎಂಬುವರ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸಿದ್ದಾರೆ. ಈ ಗೊಂಬೆಗಳು ಎಲ್ಲರನ್ನು ಸೆಳೆಯುತ್ತಿವೆ. ದಸರಾ ನಾಡಿನ ಪ್ರಮುಖ ಹಬ್ಬ. ಈ ಹಬ್ಬವನ್ನು ನಾಡಹಬ್ಬವಾಗಿ ಆಚರಿಸಲಾಗುತ್ತದೆ. ಅದರಲ್ಲೂ ಮೈಸೂರು ಭಾಗದಲ್ಲಿ ದಸರಾ ಹಬ್ಬ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಜೊತೆಗೆ ನಾಡಿನ ಮನೆಮನೆಗಳಲ್ಲೂ ಹಬ್ಬ ಮಾಡಲಾಗುತ್ತದೆ. ತುಮಕೂರಿನ ಕ್ಯಾಸಂದ್ರದ ಮಧುಸೂದನ್ ಎಂಬುವರ ಮನೆಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಸಾವಿರಾರು ಗೊಂಬೆಗಳನ್ನು ಕೂರಿಸಲಾಗಿದೆ. ವಿವಿಧ ದೇವರು, ರಾಜ ರಾಣಿ, ಅರಮನೆ, ಆಸ್ಥಾನ, ದೇವಸ್ಥಾನ, ಶಕ್ತಿ ದೇವತೆಗಳು, ರಾಜರ ಆಳ್ವಿಕೆಯ ಜೊತೆಗೆ ಸಾಮಾಜಿಕ ಕಳಕಳಿ ಸಾರುವ ಗೊಂಬೆ, ಲಾಫಿಂಗ್ ಬುದ್ಧ ಸೇರಿದಂತೆ ಬಗೆ ಬಗೆಯ ಗೊಂಬೆಗಳು ಕಣ್ಮನ ಸೆಳೆಯುವಂತಿದೆ. ದೇಶದ ನಾನಾ ಭಾಗಗಳಿಂದ ಗೊಂಬೆ ಸಂಗ್ರಹಿಸಿ ಇಲ್ಲಿ ಕೂರಿಸಲಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ರಾಜಸ್ಥಾನ, ಆಂಧ್ರಪ್ರದೇಶ, ತಮಿಳುನಾಡಿನ ಸಂಸ್ಕೃತಿ ಸಾರುವ ಗೊಂಬೆಗಳು, ಥೀಮ್ ಬೆಸ್ಟ್ ಗೊಂಬೆಗಳು ಇಲ್ಲಿ ಕಣ್ಮನವನ್ನು ಸೆಳೆಯುತ್ತಿವೆ. ಹಲವು ವರ್ಷಗಳಿಂದ ಹೀಗೆ ಗೊಂಬೆಗಳನ್ನು ಕೂರಿಸುತ್ತಿದ್ದೇವೆ ಎನ್ನುತ್ತಾರೆ ಮಧುಸೂದನ್. ಪ್ರತಿ ನಾವು 5-6 ವರ್ಷದಿಂದ ಗೊಂಬೆ ಆಡ್ತಾ ಇದ್ದೀವಿ. ಅದರಲ್ಲಿ ಈ ಸಾರಿ ಪ್ರತಿ ವರ್ಷದಿಂದನು ಗೊಂಬೆಗಳು ಜಾಸ್ತಿ ಬೇರೆ ಬೇರೆ ಥರದ ಗೊಂಬೆಗಳನ್ನ ಕಲೆಕ್ಟ್ ಮಾಡ್ತೀವಿ. ಭಾರತದ ವಿವಿಧ ಭಾಗಗಳಿಂದ ಕಲೆಕ್ಟ್ ಮಾಡಿ, ರಾಜಸ್ಥಾನ ಇರ್ಬೋದು, ಡೆಹಲಿ ಇರ್ಬೋದು, ಚೆನ್ನೈ, ಮದ್ರಾಸ್ ಇರ್ಬೋದು, ಆಮೇಲೆ ಆಂಧ್ರದ ಕೊಂಡಪಲ್ಲಿ ಗೊಂಬೆಗಳು ಸಹ ಇದೆ. ಅದಲ್ಲದೆ ರಾಜಸ್ಥಾನದ ಬಿಕನೇರ್ನ ಕಲಾವಿದರು ಮಾಡಿದಂಥ ಗೊಂಬೆಗಳು ಸಹ ಇದೆ. ಇದಲ್ಲದೆ ಅಂಗಡಿಯೆಲ್ಲ ಬೇರೆ ಬೇರೆ ಸಿಗತಕ್ಕಂಥ ಸಂಪೂರ್ಣವಾಗಿ ಬೇರೆ ಬೇರೆ ರೀತಿಯ ಗೊಂಬೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಹ ಥೀಮ್ ಬೇಸ್ಡ್ ಗೊಂಬೆಗಳನ್ನು, ಅಂದರೆ ತಮಿಳುನಾಡಿನಲ್ಲಿ ತಯಾರಿಸೋ ಥೀಮ್ ಬೇಸ್ಡ್ ಗೊಂಬೆಗಳು ಸಹ ಇದೆ. ಇದರಲ್ಲಿ ಒಟ್ಟಾರೆ ದಸರಾ ಗೊಂಬೆಗಳು ಎಲ್ಲರನ್ನು ಆಕರ್ಷಿಸುತ್ತಿವೆ. ಡಾಬಸ್ಪೇಟೆ ಸಮೀಪದ ಶಿವಗಂಗೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಶೀಘ್ರ ಗುಣಮುಖರಾಗಲೆಂದು ಪ್ರಾರ್ಥಿಸಿ ಜೆಡಿಎಸ್ ಕಾರ್ಯಕರ್ತರು ಪೂಜೆ ಸಲ್ಲಿಸಿದರು. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ನೆಲಮಂಗಲ ತಾಲೂಕಿನ ಶಿವಗಂಗೆಯ ಪ್ರಸಿದ್ದ ತೋಪಿನ ಗಣಪತಿಗೆ ಸೋಂಪುರ ಜೆಡಿಎಸ್ ಘಟಕದಿಂದ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಜೆಡಿಎಸ್ ಘಟಕದ ಅಧ್ಯಕ್ಷ ಭಾರತೀಪುರ ಮೋಹನ್ ಕುಮಾರ್ ಮಾತನಾಡಿ, ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಶಸ್ತ್ರಚಿಕಿತ್ಸೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಲವು ದೇವಾಲಯಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪೂಜೆ, ಹೋಮ, ಹವನ ಸಲ್ಲಿಸಿ ನಮ್ಮ ನಾಯಕ ಬೇಗ ಗುಣಮುಖರಾಗಲೆಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅದೇ ರೀತಿ ಸೋಂಪುರ ಹೋಬಳಿ ಘಟಕದಿಂದ 101 ತೆಂಗಿನಕಾಯಿ ಒಡೆಯುವ ಮೂಲಕ ನಮ್ಮ ನಾಯಕ ಶೀಘ್ರ ಗುಣಮುಖವಾಗಲೆಂದು ಗಣಪತಿಗೆ ಅಭಿಷೇಕ, ಪುಷ್ಪಾಲಂಕಾರ ಇನ್ನಿತರ ಸೇವೆಗಳನ್ನು ಕಾರ್ಯಕರ್ತರೆಲ್ಲರೂ ನಡೆಸಿದ್ದೇವೆ ಎಂದರು. ಕುಮಾರಣ್ಣವರು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತೇಳಿ ನಿನ್ನೆಂದಲೂ ಎಲ್ಲ ಕಡೆಯಲ್ಲೂ ಪೂಜೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಇವತ್ತು ಇಟ್ಕೊಂಡು ಅವರು ಆರೋಗ್ಯ ಚೆನ್ನಾಗಿ ಇನ್ನು ಮುಂದೆ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀಯ. ಈ ಶಿವಗಂಗಿ ಕ್ಷೇತ್ರದಲ್ಲಿ ಗಣೇಶನ ವಿಘ್ನೇಶ್ವರ ದೇವಸ್ಥಾನ ತುಂಬ ಒಳ್ಳೇದಿಲ್ಲಿ. ಯಾವ್ದೇ ರಾಜಕೀಯದಲ್ಲಿ ಬಂದರೂ ಫಸ್ಟ್ ಇಲ್ಲಿ ಪೂಜೆ ಮಾಡಿ ಮುಂದಿನ ಹೆಜ್ಜೆ ಇಡೋದು. ಅದೇ ರೀತಿ ನಾವು ಕುಮಾರಣ್ಣವ್ರಿಗೆ ಒಳ್ಳೇದಾಗಲಿ ಅಂತೇಳಿ
ಇವತ್ತು 101 ತೆಂಗಿನಕಾಯಿನ ಹೊಡೆದು ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ನಮ್ಮ ಎಲ್ಲ JDS ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕಾರ್ಯಕರ್ತರು ಎಲ್ಲ ಒಗ್ಗೂಡಿ ಇವತ್ತು ಎಪಿಎಂಸಿ ನಿರ್ದೇಶಕ ಗಂಗಯ್ಯ ವೆಂಕಟೇಶ್ ಮಾಚನಹಳ್ಳಿ ಜಯಣ್ಣ ಶಿವಗಂಗೆ ಸಿದ್ದರಾಜು ಪಟಗಂಗಯ್ಯ ಬಿಪಿ ಶ್ರೀನಿವಾಸ್ ಲಕ್ಷ್ಮೇಶ್ ಇತರರು ಪಾಲ್ಗೊಂಡಿದ್ದರು. ಮಾಗಡಿ ತಾಲೂಕಿನ ಗುಡೆಮಾರನಹಳ್ಳಿಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ಘಟಕ ಉದ್ಘಾಟನೆಯಾಯಿತು. ಮಾಗಡಿ ತಾಲೂಕಿನ ಗುಡೆಮಾರನಹಳ್ಳಿಯಲ್ಲಿ ಜಯ ಕರ್ನಾಟಕ ಸಂಘಟನೆಯಿಂದ ಸೋಲೂರು ಯುವ ಘಟಕವನ್ನು ಯುವ ಘಟಕದ ರಾಜ್ಯಾಧ್ಯಕ್ಷ ಜಗದೀಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಜಗದೀಶ್, ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಮುತ್ತಪ್ಪರೈ ಅವರ ದೂರದೃಷ್ಟಿತ್ವದಿಂದ 2008ರಲ್ಲಿ 11 ಜನರಿಂದ ಪ್ರಾರಂಭವಾದ ನಮ್ಮ ಸಂಘಟನೆ ಹೆಮ್ಮರವಾಗಿ ಬೆಳೆದು ಇಂದು 25 ಲಕ್ಷ ಜನರನ್ನು ಹೊಂದಿದೆ. ಸೋಲೂರು ಭಾಗದಲ್ಲಿ ಗೋರೂರಿನ ಕಸ ವಿಲೇವಾರಿ ಘಟಕ ಸ್ಥಾಪನೆ ಬಗ್ಗೆ ದೊಡ್ಡ ಹೋರಾಟ ಈ ಹಿಂದೆ ನಡೆದಿತ್ತು. ಕನ್ನಡಪರ ಸಂಘಟನೆ ಸೇರ್ಪಡೆಯಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಗೋರೂರಿನಲ್ಲಿ ಕಸ ಹಾಕದಂತೆ ಇನ್ನಷ್ಟು ಹೋರಾಟ ಮಾಡಲಾಗುವುದು ಎಂದರು. ಸಂಸ್ಥಾಪಕ ಅಣ್ಣ ಮುತ್ತಪ್ಪರೆಯವರು ಏನು ಈ ನಾಡಿನ ಬಗ್ಗೆ ಕಾಳಜಿ ಇಟ್ಕೊಂಡಂತವರು, ಈ ಸಮಾಜದಲ್ಲಿ ಕೆಲವು ಅಂಕುಡೊಂಕುಗಳನ್ನ ಸರಿ ಮಾಡಬೇಕು ಅಂತ ಹೇಳಿ ಇವತ್ತು ನಾಡಿನಾದ್ಯಂತ ನಮ್ಮಂತರ ಇವತ್ತು ಯುವಕರನ್ನ ಲಕ್ಷಾಂತರ ಯುವಕರನ್ನ ಇವತ್ತು ಮುಖ್ಯವಾಹಿನಿಗೆ ತರಬೇಕು, ಮುಖ್ಯ ವೇದಿಕೆಗೆ ತಂದು ಇವತ್ತು ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಸಮಾಜದಾಗತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನು ಬಲಪಡಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ನೆಲಮಂಗಲ ತಾಲೂಕು ಅಧ್ಯಕ್ಷ ಆದಂತಹ ರಾಮಮೂರ್ತಿ ಅವರು ಮತ್ತೆ ನಮ್ಮ ಯೂತ್ ಅಧ್ಯಕ್ಷ ಆದಂತಹ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಲಾಯಿತು. ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ, ಕಿರಣ್, ಮಧು, ಮಂಜೇಶ್, ರಾಮಮೂರ್ತಿ ಇತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.